ಅತಿ ಕಡಿಮೆ ಕುದಿಯುವ ಬಿಂದು ಹೊಂದಿರುವ ಮೂಲ ವಸ್ತು ಯಾವುದು? ಅತಿ ಕಡಿಮೆ ಕುದಿಯುವ ಬಿಂದು ಹೀಲಿಯಂ ಹೊಂದಿದೆ. ದೇಹದ ಯಾವ ಅಂಗವು ಕ್ಷಯ ರೋಗಕ್ಕೆ ತುತ್ತಾಗುತ್ತದೆ? ಶ್ವಾಸಕೋಶ ಇದು ಕ್ಷಯ ರೋಗಕ್ಕೆ ತುತ್ತಾಗುತ್ತದೆ. ದ್ರವದ ಸಾಪೇಕ್ಷತಾ ಸಾಂದ್ರತೆಯನ್ನು ಅಳೆಯುವ ಉಪಕರಣ ಯಾವುದು? ದ್ರವದ ಸಾಪೇಕ್ಷತಾ ಸಾಂದ್ರತೆಯನ್ನು ಹೈಡ್ರೋಮೀಟರ್ ಮೂಲಕ ಅಳೆಯುತ್ತಾರೆ. ಘನವಸ್ತುಗಳಲ್ಲಿ ಶಾಖ ಪ್ರಸಾರವು ಯಾವುದರ ಮೂಲಕ ಆಗುತ್ತದೆ? ಘನವಸ್ತುಗಳಲ್ಲಿ ಶಾಖ ಪ್ರಸಾರವು ಉಷ್ಣವಹನದ ಮೂಲಕ ಆಗುತ್ತದೆ. ಶ್ರವಣಾತೀತ ಶಬ್ದಗಳ ಅಧ್ಯಯನ ಮಾಡುವ ವಿಜ್ಞಾನದ ವಿಭಾಗ ಯಾವುದು? ಅಲ್ಟ್ರಾಸಾನಿಕ್ಸ್ ಶ್ರವಣಾತೀತ ಶಬ್ದಗಳ ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಅರೆವಾಹಕ? ಜರ್ಮೇನಿಯಂ ಇದು ಅರೆವಾಹಕ. ಬಟ್ಟೆ ಒಗೆಯುವ ಯಂತ್ರವು ಕಾರ್ಯನಿರ್ವಹಿಸುವುದು ಈ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ? ಬಟ್ಟೆ ಒಗೆಯುವ ಯಂತ್ರವು ಅಪಕೇಂದ್ರಣ ಈ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಸಂಶೋಧನೆ ಮತ್ತು ಸಂಶೋಧಕರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೊಂದಾಣಿಕೆ ತಪ್ಪಾಗಿದೆ? ರೇಡಿಯಂ ವಾಟರ್ಮ್ಯಾನ್ ಇದು ತಪ್ಪಾಗಿದೆ. ಇನ್ನು ಡೈನಾಮೈಟನ್ನು ಕಂಡುಹಿಡಿದವರು ಆಲ್ಫ್ರೆಡ್ ನೋಬೆಲ್ ಅವರು. ವಿಕಿರಣಶೀಲತೆಯನ್ನು ಕಂಡುಹಿಡಿದವರು ಬೆಕ್ವೆರಲ್ ಅವರು. ಕ್ಷಕಿರಣವನ್ನು ಕಂಡುಹಿಡಿದವರು ರಾಂಟಜನ್ ಅವರು. ವಾಯುಮಾಲಿನ್ಯದ ಜೀವವೈಜ್ಞಾನಿಕ ಸೂಚಕಗಳು ಯಾವುವು? ಶಿಲಾವಲ್ಕಗಳು ಇವು ವಾಯುಮಾಲಿನ್ಯದ ಜೀವವೈಜ್ಞಾನಿಕ ಸೂಚಕಗಳು. ರಾತ್ರಿ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು? ರಾತ್ರಿ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಶುಕ್ರ ಗ್ರಹ ಕಾಣುತ್ತದೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಭಾರತದ ಹಸಿರು ಕ್ರಾಂತಿಯ ಪಿತಾಮಹ M.S. ಸ್ವಾಮಿನಾಥನ್. ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದಿಂದ ಸರಕುಗಳನ್ನು ಕೊಂಡು ಬೇರೊಂದು ರಾಷ್ಟ್ರಕ್ಕೆ ಮಾರುವುದನ್ನು ಏನೆಂದು ಕರೆಯುತ್ತಾರೆ? ಪುನರ್ ರಫ್ತು ಎಂದು ಕರೆಯುತ್ತಾರೆ. ಜನಸಂಖ್ಯೆ ಪ್ರಮಾಣದಲ್ಲಿ ಇಳಿಕೆಯಾಗುವುದರಿಂದ
ದೇಶದ ಆರ್ಥಿಕತೆಯ ಮೇಲಾಗುವ ಪರಿಣಾಮವೇನು? ಜನಸಂಖ್ಯೆ ಪ್ರಮಾಣದಲ್ಲಿ ಇಳಿಕೆಯಾಗುವುದರಿಂದ ತಲಾ ಆದಾಯದಲ್ಲಿ ಹೆಚ್ಚಳವಾಗುತ್ತದೆ. ಒಂದು ಆರ್ಥಿಕ ವರ್ಷದ ಅವಧಿಯಲ್ಲಿ ದೇಶವು ಉತ್ಪಾದಿಸಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ಏನೆಂದು ಕರೆಯುತ್ತಾರೆ? ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂದು ಕರೆಯುತ್ತಾರೆ. ನೀರಿನ ಶಾಶ್ವತ ಗಡಸುತನ ಹೋಗಲಾಡಿಸಲು ಬಳಕೆ ಆಗದ ವಿಧಾನ ಯಾವುದು? ಕುದಿಸುವಿಕೆಯಿಂದ ನೀರಿನ ಶಾಶ್ವತ ಗಡಸುತನವನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ. ಸೋಡಿಯಂ ಕಾರ್ಬೋನೇಟ್ ಸೇರ್ಪಡೆ ಮೂಲಕ, ಆಸವನ ಡಿಸ್ಟಿಲೇಷನ್ ಮೂಲಕ, ಕಾಸ್ಟಿಕ್ ಸೋಡಾ ಸೇರ್ಪಡೆ ಮೂಲಕ ನೀರಿನ ಶಾಶ್ವತ ಗಡಸುತನವನ್ನು ಹೋಗಲಾಡಿಸಬಹುದು. ಮಾನವ ದೇಹದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಇರುವ ಧಾತು ಯಾವುದು? ಅಂದರೆ ಮಾನವ ದೇಹದಲ್ಲಿ 65% ಇರುವ ಧಾತು ಯಾವುದು? ಆಕ್ಸಿಜನ್. ಹಿಮೋಗ್ಲೋಬಿನ್ನ ಕಾರ್ಯವೇನು? ಹಿಮೋಗ್ಲೋಬಿನ್ನ ಕಾರ್ಯ ಆಕ್ಸಿಜನ್ನನ್ನು ಸಾಗಣೆ ಮಾಡುವುದು. ಗಾಳಿಯಿಂದ ಗಾಜಿನ ಅಲೆಗೆಗೆ ಬೆಳಕಿನ ಕಿರಣ ಪ್ರವೇಶಿಸಿದಾಗ ಇದರಲ್ಲಿ ಬದಲಾವಣೆಯಾಗುವುದಿಲ್ಲ. ಅಂದರೆ ಈ ಕೆಳಗಿನ ಯಾವುದರಲ್ಲಿ ಬದಲಾವಣೆಯಾಗುವುದಿಲ್ಲ? ಗಾಳಿಯಿಂದ ಗಾಜಿನ ಅಲೆಗೆಗೆ ಬೆಳಕಿನ ಕಿರಣ ಪ್ರವೇಶಿಸಿದಾಗ. ಆವರ್ತದಲ್ಲಿ ಬದಲಾವಣೆ ಆಗುವುದಿಲ್ಲ. ಹರಿಗೋಪಾಲ್ ಬಾಲ್ ಮತ್ತು ಲೋಕನಾಥ್ ಬಾಲ್ ಈ ಕೆಳಗಿನ ಯಾವ ಘಟನೆಗೆ ಸಂಬಂಧಿಸಿದ್ದಾರೆ? ಚಿತ್ತಕಾಂಗ್ ಶಸ್ತ್ರಾಸ್ತ್ರ ದಾಳಿ ಇದಕ್ಕೆ ಸಂಬಂಧಿಸಿದ್ದಾರೆ. MICR ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ. ಆಪ್ಷನ್ ಎ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಾಗ್ನಿಸೇಷನ್ ಎಂಬುದು MICRನ ವಿಸ್ತೃತ ರೂಪವಾಗಿದೆ. ಬಿ, ಈ MICR ತಂತ್ರಜ್ಞಾನವನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳಾದ OMRಗಳನ್ನು ಪರಿಶೀಲಿಸಲು ಬಳಸಲಾಗುವುದು. ಎ ಸರಿ, ಬಿ ತಪ್ಪು. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಾಗ್ನಿಷನ್ ಎಂಬುದು MICRನ ವಿಸ್ತೃತ ರೂಪವಾಗಿದೆ, ಆದರೆ ಬಿ ತಪ್ಪಾಗಿದೆ. ನೀರಿನ ಗರಿಷ್ಠ ಸಾಂದ್ರತೆಯ ಮಟ್ಟ ಕಂಡುಬರುವುದು ಡ್ಯಾಶ್ ತಾಪಮಾನದಲ್ಲಿ. ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಈ ಕೆಳಗಿನವುಗಳಲ್ಲಿ ಹಣ್ಣುಗಳಲ್ಲಿ ಕಂಡುಬರುವ ಸಿಹಿಯಾದ ಅಂಶ ಯಾವುದು? ಫ್ರುಕ್ಟೋಸ್ ಇದು ಹಣ್ಣುಗಳಲ್ಲಿ ಕಂಡುಬರುವ ಸಿಹಿಯಾದ ಅಂಶ. ಆಹಾರ ಪದಾರ್ಥಗಳಲ್ಲಿ ಪಿಷ್ಟ ಇರುತ್ತಲ್ಲ, ಸ್ಟಾರ್ಚ್, ಈ ಪಿಷ್ಟದ ಉಪಸ್ಥಿತಿಯನ್ನು ಪರೀಕ್ಷಿಸಲು ಬಳಸಲಾಗುವ ದ್ರಾವಣ ಯಾವುದು?
ಟಾರ್ಚ್ ನ ಉಪಸ್ಥಿತಿಯನ್ನು ಪರೀಕ್ಷಿಸಲು ಅಯೋಡಿನ್ ದ್ರಾವಣವನ್ನು ಬಳಸಲಾಗುತ್ತದೆ. ಲಾಂಗ್ ಟರ್ಮ್ ಎವಾಲ್ಯೂಷನ್ ಎಂಬುದು ಈ ಕೆಳಗಿನ ಯಾವ ತರಂಗಾಂತರದ ಮೊಬೈಲ್ ನೆಟ್ವರ್ಕ್ ಆಗಿದೆ? ಲಾಂಗ್ ಟರ್ಮ್ ಎವಾಲ್ಯೂಷನ್ ಇದು 4G ಮೊಬೈಲ್ ನೆಟ್ವರ್ಕ್ ಆಗಿದೆ. ಸಿನ್ನಾಬಾರ್ ಎಂಬುದು ಈ ಕೆಳಗಿನ ಯಾವ ಮೂಲ ವಸ್ತುವಿನ ಅದಿರಾಗಿದೆ? ಸಿನ್ನಾಬಾರ್ ಎಂಬುದು ಪಾದರಸದ ಅದಿರಾಗಿದೆ. ತನ್ನನ್ನು ತಾನು ಖಲೀಫನ ಪ್ರತಿನಿಧಿ ಎಂದು ಕರೆದುಕೊಂಡ ಸುಲ್ತಾನ ಯಾರು? ತನ್ನನ್ನು ತಾನು ಖಲೀಫನ ಪ್ರತಿನಿಧಿ ಎಂದು ಕರೆದುಕೊಂಡ ಸುಲ್ತಾನ ಬಲ್ಬನ್, ಇಲ್ತಮಶ್, ಕುತುಬುದ್ದೀನ್ ಐಬಕ್, ಅಲ್ಲಾವುದ್ದೀನ್ ಖಿಲ್ಜಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.